ಹಾಯ್, ಇವತ್ತಿನ ದಿವಸ ಎರಡು ಮೊಲದ ಮರಿಗಳದ್ದು ಕಥೆ. ಪಾಪ ಅವುಗಳನ್ನ ಒಂದು ತೋಳ ಇತ್ತಲ್ಲ, ಯಾವ ತರ ಬೇಸ್ತ್ ಬೀಳಿಸ್ತಾ ಇತ್ತು ಗೊತ್ತಾ? ಹೇಳ್ತೀನಿ ನೋಡು ಕಥೆನ. ಪಾಪ ಮೊಲದ ಮರಿಗಳಲ್ವಾ ಅವು, ತುಂಬಾ ಅವು ಅಂದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಅವಕ್ಕೆ, ತುಂಬಾ ಸಾಧುವಾಗಿದ್ದು. ಅವೆರಡುವೆ ಅವತ್ತಿನ ದಿವಸ ಒಳ್ಳೆ ತಣ್ಣಗ್ ಗಾಳಿ ಬೀಸ್ತಾ ಇತ್ತಲ್ಲ, ಅದಕ್ಕೆ ಬಯಲಲ್ಲಿ ಆಟ ಆಡ್ತಾ ಇದ್ದು. ಆಟ ಆಡ್ತಾ ಇರ್ಬೇಕಾದ್ರೆ ಆ ದಾರಿನಲ್ಲಿ ಒಂದು ತೋಳ ಬಂತು. ತಲೆ ಮೇಲೆ ಒಂದು ಹ್ಯಾಟ್ ಹಾಕೊಂಡು ಚಕ್ಕು 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 ನರ್ಕೋ ತೋಳ ಬರ್ತಾ ಇತ್ತು. ಅದನ್ನ ನೋಡಿ ಹಾ, ಆ ತೋಳ ಏನೋ ಮೊಲಕ್ಕೆ ತೊಂದರೆ ಮಾಡ್ತಿರ್ಲಿಲ್ಲ, ಅದುವೇ ಆ ಮೊಲಗಳಿಗೆ ಫ್ರೆಂಡೇ ಆಗಿತ್ತು. ಆವಾಗ ಒಂದ್ ಮೊಲದ ಮರಿ ಇನ್ನೊಂದ್ ಮೊಲಕ್ಕೆ ಹೇಳ್ತಂತೆ, ನಿಂಗ್ ಗೊತ್ತಾ ಈ ತೋಳ ಬರ್ತಾ ಇದೆಯಲ್ಲ, ಅದು ಗಡಿಯಾರನೇ ನೋಡ್ದೆ ಹಾಗೆ ಟೈಮ್ ಹೇಳುತ್ತಂತೆ ಅಂತ. ಗಡಿಯಾರ ನೋಡ್ದೆ ಟೈಮ್ ಹೆಂಗೆ ಹೇಳಕ್ಕಾಗತ್ತೆ? ಹಾ, ಆಕಾಶದಲ್ಲಿ ಸೂರ್ಯನ ನೋಡ್ಬಿಟ್ಟು ಸೂರ್ಯ ಒಂದ್ ಕಡೆಗೆ ಬಂದಿದ್ರೆ ಒಂದು ಬೆಳಗ್ಗೆ ಅಂತ ಹೇಳ್ಬೋದು, ಇಲ್ಲ ಸಂಜೆ ಅಂತ ಹೇಳ್ಬೋದು, ಅಥವಾ ನೆತ್ತಿ ಮೇಲಿದ್ರೆ ಮಧ್ಯಾಹ್ನ ಅಂತ ಹೇಳ್ಬೋದು. ಆದ್ರೆ ಗಂಟೆ ಹೆಂಗ್ ಹೇಳಕ್ಕಾಗತ್ತೆ? ಅದು ಕರೆಕ್ಟ್ ಆಗಿ ಹೆಂಗ್ ಹೇಳಕ್ಕಾಗತ್ತೆ ಅಂತ ಅವೆರಡಕ್ಕೂ ತುಂಬಾ ಆಶ್ಚರ್ಯ ಆಗೋಯ್ತು. ಆದ್ರೂ ಏನಿ ತೋಳ ಬರ್ತಾ ಇತ್ತಲ್ವಾ, ಅದನ್ನೇ ಕೇಳೋಣ ಅಂತ. ಅಣ್ಣ ತೋಳಣ್ಣ ತೋಳಣ್ಣ, ಟೈಮ್ ಎಷ್ಟು, ಎಷ್ಟ್ ಟೈಮ್ ಆಯ್ತು ಅಂತ ಕೇಳಿದ್ವು. ಅದೇನ್ ಮಾಡ್ತು, ಟೈಮಾ, ತಡೀರಿ ನಾನು ಒಂದ್ ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅದ್ರ ತಲೆ ಮೇಲೆ ಹ್ಯಾಟ್ ಇತ್ತಲ್ಲ, ಹ್ಯಾಟ್ ತೆಗೆದ್ಬಿಟ್ಟು ಹ್ಯಾಟ್ನ ಸರಿ ಮಾಡ್ಕೊಂತ ತಕ್ಷಣ, ಹಾ ಇವಾಗ 2:30 ಅಂತ ಹೇಳ್ತು, ಮಧ್ಯಾಹ್ನ 2:30 ಅಂತ. ಹೌದಾ? ಆಮೇಲೆ ಹ್ಯಾಟ್ ಹಾಕೊಂಬಿಟ್ಟು ಹೊರಟ್ಬಿಡ್ತದು. ಈ ಮೊಲ ಇತ್ತಲ್ಲ ಪುಟಾಣಿ ಮೊಲ, ಒಂದ್ ಮೊಲದ ಜೊತತ್ರ ಗಡಿಯಾರ ಇತ್ತು, ಅದು ಗಡಿಯಾರ ತೆಗೆದು ನೋಡುತ್ತೆ ಕರೆಕ್ಟ್ 2:30. ಅರೇ ಎಷ್ಟು ಚೆನ್ನಾಗಿ ಟೈಮ್ ಹೇಳ್ತಲ್ಲ, ಅದು ಗಡಿಯಾರನೇ ಇಲ್ದೆ ಟೈಮ್ ಹೇಳುತ್ತಲ್ಲ, ನಾವು ಗಡಿಯಾರ ಇಟ್ಕೊಂಡೆ ನಾವು ಟೈಮ್ ನೋಡ್ಬೇಕಲ್ಲ ಅಂತ ಅದಕ್ಕೂ ಆಶ್ಚರ್ಯ ಆಯ್ತು. ಆ ತೋಳ ಏನ್ ಮಾಡಿತ್ತು ಗೊತ್ತಾ, ಬಹಳ ಕಿಲಾಡಿ ಅದು. ಅದು ಅದ್ರ ಹ್ಯಾಟ್ ಒಳಗಡೆಗೆ ಒಂದ್ ಪುಟಾಣಿ ವಾಚ್ ಫಿಕ್ಸ್ ಮಾಡ್ಕೊಂಬಿಟ್ಟಿತ್ತು. ಯಾರ ಟೈಮ್ ಕೇಳಿದ್ರೆ ಹ್ಯಾಟ್ ಎತ್ಬಿಟ್ಟು ಹಾಯ್ ಹಲೋ ನಾನ್ ನೋಡ್ತಾ ಒಂದ್ ನಿಮಿಷ ಹೇಳ್ತೀನಿ ಅಂತ ಹ್ಯಾಟ್ ಸರಿ ಮಾಡ್ಕೊಳ್ಳೋಣ ಅದ್ರಲ್ಲಿ ಹಿಂಗೆ ಸಂಧಿ ಒಳಗೆ ಟೈಮ್ ನೋಡ್ಕೊಂಬಿಟ್ಟು ಎಲ್ಲರಿಗೂ ಟೈಮ್ ಹೇಳ್ಬಿಡೋದು. ಎಲ್ರು ಅದ್ರ ಹ್ಯಾಟ್ ಒಳಗಿತ್ತಲ್ಲ, ಯಾರಿಗ ಕಾಣುತ್ತೆ? ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಅದ್ ಹೇಗ್ ಟೈಮ್ ಹೇಳ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಕಿಲಾಡಿ ತೋಳ ಆ ಫ್ಯಾಟ್ ಒಳಗೆ ಇಟ್ಕೊಂಡಿರೋ ಗಡಿಯಾರದಿಂದ ನೋಡ್ಬಿಟ್ಟು ಎಲ್ಲರಿಗೂ ಟೈಮ್ ಹೇಳ್ತಾ ಇತ್ತು. ಎಷ್ಟ್ ಕಿಲಾಡಿ ಅಲ್ಲ, ನೀನು ಒಂದ್ಸರಿ ವಾಚ್ ಇರುತ್ತಲ್ಲ ಅದನ್ನ ನಿನ್ ಹ್ಯಾಟ್ ಒಳಗ್ ಫಿಕ್ಸ್ ಮಾಡ್ಕೊಂಬಿಡು. ಹ್ಯಾಟ್ ಒಳಗೆ ಫಿಕ್ಸ್ ಮಾಡ್ಕೊಂಡು ಯಾರು ಮಾತಾಡ್ಸಿರ್ ಒಂದ್ ನಿಮಿಷ ಅಂತ ಹಿಂಗ್ ಹ್ಯಾಟ್ ತೆಗೆದ್ ನೋಡೋದು, ಯಾರೋ ಅಯ್ಯೋ ಹ್ಯಾಟ್ ತೆಗೆದಿದೆ ಅಷ್ಟೇನೆ ಅಂತ ಅನ್ಕೋತಾರೆ, ಟೈಮ್ ನೋಡ್ಬಿಟ್ಟು ಹೇಳ್ಬಿಡೋದು. ಎಷ್ಟ್ ಚೆನ್ನಾಗಿರುತ್ತಲ್ಲ. ಹ್ಮ್ 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 ಹ್ಮ್